ಸ್ನೇಹಿತರೆ ನಮಸ್ಕಾರ, ಮಹೇಶ್ ಮಾತೃಭೂಮಿ ಅಂತ. ಸ್ನೇಹಿತರೆ, ಸೋನು ಶ್ರೀನಿವಾಸ್ ಗೌಡ ಅವ್ರದ್ದು ಒಂದು ಬಂಧನದ ಸುದ್ದಿಯನ್ನು ಕೇಳ್ಪಟ್ಟೆ. ಅವರು ಒಂದು ಮಗುವನ್ನು ಅಡಾಪ್ಟ್ ಮಾಡ್ಕೊಂಡಿದ್ರು, ಅದಕ್ಕೋಸ್ಕರ ಆ ರೀತಿ ಬಂಧನ ಆಯಿತು ಅಂತ. ಎಲ್ಲರಿಗೂ ಒಂದು ಪ್ರಶ್ನೆ ಕಾಡ್ತಿರ್ಬೋದು, ಅವ್ರು ಒಳ್ಳೆ ಕೆಲಸ ಮಾಡಿದ್ರಲ್ಲ, ಆದರೂ ಕೂಡ ಯಾಕೆ ಬಂಧನವನ್ನು ಮಾಡಿದ್ರು ಅಂತ. ಸ್ನೇಹಿತರೆ, ನಮ್ಮ ಕಾನೂನುಗಳಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಒಂದಿರುತ್ತೆ. ಅದು ಈ ಮಹಿಳೆಯರು ಮತ್ತು ಮಕ್ಕಳ ಸಂಬಂಧಪಟ್ಟಂತಹ ಎಲ್ಲ ಆಗುಹೋಗುಗಳನ್ನ, ಈ ರೀತಿ ಪ್ರಾಬ್ಲಮ್ಗಳನ್ನು ಅವರೇ ಹ್ಯಾಂಡಲ್ ಮಾಡೋದು. ಈ ಸೋನು ಶ್ರೀನಿವಾಸ್ ಗೌಡ ಅವರು ಏನು ಮಗುವನ್ನು ದತ್ತು ತಗೊಂಡಿದ್ರು, ಅದು ಇಲ್ಲಿಗಲ್ ಆಗಿತ್ತು. ಅಂದರೆ ಯಾರು ಕೊಟ್ಟರೂ ಕೂಡ ನಾವು ಈ ಮಗುವನ್ನು ದತ್ತು ಕೊಟ್ಬಿಡ್ತೀವಿ ತಗೊಳ್ಳಿ ನೀವು ಅಂತ ಅಂದರೆ ಅದನ್ನು ತಗೊಂಡು ನಾವು ಸಾಕುವಾಗಿ ಇಲ್ಲ. ಯಾಕೆ ಅಂದರೆ ಸರ್ಕಾರದ ಒಂದಷ್ಟು ಕಾನೂನುಗಳಿಗೆ ನಾವು ಒಳಗಾಗ್ತೀವಿ. ಒಂದು ದತ್ತು ಸ್ವೀಕಾರ ಮಾಡುವಂತಹ ಮುಂಚಿತವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನಿದೆಯೋ ಅದರ ಗಮನಕ್ಕೆ ತೊಗೊಬರಬೇಕು. ತೊಗೊಬಂದು ಈ ಥರ ಒಂದು ಮಗು ಇದೆ, ನಾನು ಅಡಾಪ್ಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಎಲ್ಲ ವಿವರವನ್ನು ಕೊಟ್ಟ ನಂತರ ಅವರು ಅವರ ವೆಬ್ಸೈಟ್ನಲ್ಲಿ ಲಾಗಿನ್ ಆಗಿ ಅವರ ಅರ್ಜಿಯನ್ನು ನಾವು ಫಿಲ್ ಮಾಡಿ ಅದಕ್ಕೆ ಆದಂಥ ಒಂದಷ್ಟು ಪ್ರೋಸೆಸ್ಗಳಿದೆ. ಕಾರ ಅಂತ ಒಂದು ವೆಬ್ಸೈಟ್ ಇದೆ, ಆ ವೆಬ್ಸೈಟ್ ಮುಖಾಂತರವಾಗಿ ನಮಗೆ ಯಾವ ಮಗು ಬೇಕು, ಯಾಕೆ ಬೇಕು, ನಾವು ತೊಗೊಳ್ತಾ ಇರುವಂಥ ಕಾರಣ ಏನು, ಆ ಮಗುಗೆ ನಾವು ಸೆಕ್ಯೂರಿಟಿ ಕೊಡ್ತೀವಾ ಇಲ್ವಾ ಅಂತ ತುಂಬಾ ಇದೆ. ಲಾಟ್ ಆಫ್ ರೂಲ್ಸು ಮತ್ತು ರೆಗ್ಯುಲೇಷನ್ಸು, ಅದನ್ನು ಫಾಲೋ ಮಾಡ್ದೇ ಇರೋ ಉದ್ದೇಶಕ್ಕೋಸ್ಕರ ಈ ಒಂದು ಹೆಣ್ಮಗಳು ಬಂಧನಕ್ಕೆ ಒಳಗಾಗಿದ್ದಾರೆ ಅಂತ ನಾನು ಕೇಳಿಪಟ್ಟೆ. ಮತ್ತು ನಾವು ಒಂದು ಮಗುನ ದತ್ತು ತಗೊಳ್ಳೋದು ಹೇಗೆ ಅಂತ ಕೇಳ್ಬೋದು. ನಾನು ಹೇಳಿದ್ನಲ್ಲ ಆಗಲೇ, ಕಾರ ಅನ್ನುವಂಥ ವೆಬ್ಸೈಟ್ ಮುಖಾಂತರವಾಗಿ ಆ ವೆಬ್ಸೈಟ್ನಲ್ಲಿ ಲಾಗಿನ್ ಆದರೆ ಅಥವಾ ನಿಮಗೆ ಲಾಗಿನ್ ಆಗಲಿಕ್ಕೆ ಬರಲಿಲ್ಲ ಅಂದರೆ ನಿಮ್ಮ ಜಿಲ್ಲೆಯಲ್ಲೇ ಇರುವಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಒಂದಿರುತ್ತೆ. ಆ ಇಲಾಖೆಯ ಸಿಬ್ಬಂದಿಗಳನ್ನು ಸಂಪರ್ಕಿಸಿ, ನೀವು ಸಂಪರ್ಕಿಸಿ ಅವ್ರ ಜೊತೆ ನೀವು ಮಾತಾಡಿದ್ರೆ, ನಿಮಗೆ ಏನು ಯಾವ ರೀತಿ ಸಹಾಯ ಬೇಕು ಅಂತ ಅವ್ರನ್ನ ಕೇಳಿದ್ರೆ ಅವ್ರು ನಿಮಗೆ ಗೈಡ್ ಮಾಡ್ತಾರೆ. ಇದಕ್ಕೆ ಯಾವುದೇ ಪ್ರೊಸೆಸಿಂಗ್ ಚಾರ್ಜಸ್ ಅಂತ ಇರೋದಿಲ್ಲ. ಅವ್ರು ಕೇಳಿದಂತಹ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಿ, ಅವ್ರು ಕೇಳಿದಂಥ ಡಾಕ್ಯುಮೆಂಟ್ಸ್ಗಳನ್ನ ನೀವು ಒದಗಿಸಿ, ಅದಾದ ನಂತರ ನೀವು ಮಗುವನ್ನು ದತ್ತು ತೊಗೋಬೋದು. ದತ್ತು ತೊಗೊಂಡ ನಂತರ ನಿಮಗೆ ಅಫಿಷಿಯಲಾಗಿ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮುಖಾಂತರವಾಗಿ ನೀವು ದತ್ತು ತೊಗೊಂಡ್ರೆ ಖಂಡಿತವಾಗಿಯೂ ಯಾವ ಪೊಲೀಸ್ಗಳು ಕೂಡ ಯಾವ ಕಾನೂನು ಕೂಡ ಏನು ಮಾಡೋಕ್ಕಾಗಲ್ಲ. ಯಾಕೆಂದರೆ ನೀವು ಕಾನೂನನ್ನ ಫಾಲೋ ಮಾಡಿರ್ತೀರ, ಕಾನೂನನ್ನ ಪಾಲಿಸಿರ್ತೀರ ಆ ಒಂದು ಉದ್ದೇಶಕ್ಕೋಸ್ಕರ. ಅದಕ್ಕೋಸ್ಕರ ಸೋನು ಶ್ರೀನಿವಾಸ್ ಗೌಡ ಅವರು ಒಂದು ವೇಳೆ ಈ ರೀತಿ ಪಾಲನೆ ಮಾಡಿ ಅವರು ಬಂಧನಕ್ಕೊಳಗಾಗಿದ್ದರೆ ಅದನ್ನು ಅವರು ಪ್ರಶ್ನೆ ಮಾಡ್ಬೋದು. ಅವರು ಫಾಲೋ ಮಾಡ್ದೇ ಇರೋ ಉದ್ದೇಶಕ್ಕೋಸ್ಕರ, ಮತ್ತು ನಿಮಗೂ ಗೊತ್ತಿರುತ್ತೆ ಸೆಲೆಬ್ರಿಟಿಗಳು ಏನೇ ಒಂದು ಮಾಡಿದ್ರು ಕೂಡ ತುಂಬ ದೊಡ್ಡ ನ್ಯೂಸ್ ಆಗುತ್ತೆ. ಅದಕ್ಕೋಸ್ಕರ ತುಂಬ ಎಚ್ಚರಿಕೆಯಿಂದ ಹೆಜ್ಜೆ ಇಡಿ, ಒಳ್ಳೆಯದಾಗಲಿ, ಆ ಹೆಣ್ಮಗಳು ಬೇಗ ಬಿಡುಗಡೆ ಆಗಲಿ ಅಂತ ಕೇಳ್ಕೊಳ್ತೀನಿ ನಾನು ಕೂಡ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಮಾತೃಭೂಮಿ ಸೇವಾ ಫೌಂಡೇಶನ್ನ ಎಲ್ಲ ಸೇವಾ ಚಟುವಟಿಕೆಗಳಲ್ಲಿ ನೀವು ಕೂಡ ಕೈ ಜೋಡಿಸಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದ.